ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ, ಅದು ಅಂತಿಂತಹ ಹಬ್ಬ ಅಲ್ಲ. ಅರೆ, ಬರ್ತ್ಡೇ ಇತ್ತೀಚೆಗಷ್ಟೇ ಆಯ್ತಲ್ಲ, ಇನ್ಯಾವ ಹಬ್ಬ ಅನ್ನೋ ಮಾತು ನಿಮ್ ಮನಸ್ಸಿನಲ್ಲಿ ಬಂದು ಹೋಗ್ಬೋದು. ಅದರ ಜೊತೆಗೆ ನಿಮಗೂ ಗೊತ್ತಿರುತ್ತೆ ನಾವು ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದೀವಿ. ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವ ರತ್ನ ಆಗಿ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಅದನ್ನ ಹಬ್ಬ ಅಲ್ಲ, ದೊಡ್ಡ ಹಬ್ಬವಾಗಿ ಆಚರಿಸೋದಕ್ಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಮತ್ತೆ ಆಗ್ತಡ, ಆ ಚಿತ್ರದಲ್ಲಿ ಯುವರತ್ನ ಏನಾಗಿ ನಮ್ಮ ಮುಂದೆ ಅಬ್ಬರಿಸ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ತಿಳಿಯೋದಕ್ಕೆ ಸ್ವತಃ ನಮ್ಮ ಜೊತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಅವರನ್ನೇ ಕೇಳೋಣ, ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪುನೀತ್ ರಾಜ್ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೂರನೇ ಸಿನಿಮಾ ತಮ್ಮನವ್ರ ಜೊತೆಗೆ ಫೇವ್ರೆಟ್ ಆಗಿಬಿಡಿದಾರ ತಮ್ಮನ್? ನನಗೆ ಮುಂಚೆ ಅಂದ್ರೆ ತಮ್ಮನ್ ಮ್ಯೂಸಿಕ್ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಸಂತೋಷ್ ಬಂದು ನನಗೆ ಹೇಳಿದಾಗ ಈ ಥರ ತಮ್ಮನ್ ಮ್ಯೂಸಿಕ್ ಮಾಡ್ತಾ ಇದ್ರೆ ಅಂದಾಗ ನನಗೆ ತುಂಬ ಖುಷಿ ಆಯಿತು. ನಾನು ಹೇಳಿದೆ, ಎಲ್ಲ ಸಂತೋಷ್ ವೆರಿ ನೈಸ್ ಮ್ಯೂಸಿಕ್ ಡೈರೆಕ್ಟರ್, ನನಗಂತೂ ತುಂಬ ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ. ಗುರುವಾರ ಸಂಜೆ ಆ ಸಾಂಗ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ದಂಪವರೇ ಹಾಡಿರ್ಬೋದು, ಆಮೇಲೆ ಚಕ್ರವ್ಯೂಹ ಅಂತ ಒಂದು ಸಿನಿಮಾ ಮಾಡಿದ್ರು, ಅದರಲ್ಲಿ ನಮ್ಮ ತಾರಕ್ ಒಂದು ಹಾಡು ಹಾಡ್ಕೊಟ್ರು ಎನ್ ಟಿ ಆರ್. ನಂತರ ಅರೆ ಅರೆ ಏನಾಯಿತು ಅಂತ ನಾನೊಂದು ಡ್ಯುಯೆಟ್ ಸಾಂಗ್ ಕೂಡ ಹಾಡಿದೆ. ಸೊ ಮೋಸ್ಟ್ ಕಂಫರ್ಟಬಲ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಪಾಠಶಾಲಾ. ಅದನ್ನೇ ನೆಕ್ಸ್ಟ್ ಕೇಳೋದಿದೆ. ಆ ಹಾಡಿಗೆ ನಾನು ಹೇಳೋ ಪ್ರಕಾರ ಇಬ್ಬರು ಹೀರೋಗಳು ನಮ್ಮ ಸಂತೋಷ್ ಫಾರ್ ಅಂತ ಲಿರಿಕ್ಸ್ ಬರೆದಿರೋದಕ್ಕೆ ತಮನ್, ಅದ್ಭುತವಾದ ಮ್ಯೂಸಿಕ್. ಆ್ಯಂಡ್ ಮೂರನೇ ಹೀರೋ ಏನಂದ್ರೆ ನಮ್ಮ ವಿಜಯ್ ಪ್ರಕಾಶ್ ಅವರು ಅದ್ಭುತವಾಗಿ ಹಾಡಿದ್ದಾರೆ ಕೂಡ. ಒಂದೆರಡು ಸಾಲ ಏನಾದರೂ ಹಾಡ್ತೀರಾ ಆ ಸಾಂಗ್ನ? ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅವರೆಲ್ಲ. ಆದರೂ ಪ್ರಯತ್ನ ಪಟ್ಟು ಆ್ಯಕ್ಚುಲಿ ಹಾಡಿದ್ದೀನಿ, ಅದು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ನನ್ನ ಖುಷಿಗೆ ಹಾಡ್ದೆ, ಸರ್ ಎಲ್ಲೂ ರಿಲೀಸ್ ಮಾಡಿಬಿಡಿ, ನನ್ನ ಖುಷಿಗೆ ನಾನು ಹಾಡ್ತೀನಿ ಅಂತ. ನಮ್ಮ ಖುಷಿಗೆ ಒಂದೆರಡು ಸಾಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ, ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಾನೆ. ಲಿರಿಕಲ್ ವಿಡಿಯೋ ರಿಲೀಸ್ ಆದಾಗ್ಲೂ ಬಹಳಷ್ಟು ಜನ ಒಂದೊಂದು ಸಾಲ್ನೂ ತೆಗೆದು ಹಾಡಿದ್ದಾರೆ, ಒಂದೊಂದು ಸಾಲಿನ ಬಗ್ಗೆನೂ ಕಮೆಂಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಹತ್ತಿರ ಆಗಿದೆ, ಅಷ್ಟು ಮನಸ್ಸಿಗೆ ಹತ್ತಿರ ಆಗಿದೆ. ನಿಮಗೆ ಸಿನಿಮಾದಲ್ಲಿ ಪಾಠಶಾಲಾ ಅದ್ರ ಜೊತೆಗೆ ಬೇರೆ ಯಾವುದಾದ್ರು ಹಾಡು ಯಾವುದು ತುಂಬ ಕಾಡು ಅಂತ? ಈಗ ರೀಸೆಂಟಾಗಿ ರಿಲೀಸ್ ಆಗಿದ್ದು ತುಂಬ ಇಷ್ಟ ನನಗೆ, ಎಸ್ಪೆಷಲಿ ಅಪ್ಪುಸರ್ ಸ್ಟೆಪ್ಗಳು ಇದೆಲ್ಲ ಸಖತ್ ಎನರ್ಜೆಟಿಕ್ ಆಗಿ ಸಖತ್ ಆಗಿದೆ. ಈ ಏನಾಗುತ್ತೆ ಇವಾಗ ನಾವು ಏನು ಮಾಡಿದ್ರು ಕೆಲವೊಬ್ರು ಕೆಲವೊಂದು ಅಂದರೆ ಎಲ್ಲರದ್ದು ಟೇಸ್ಟ್ಗಳು ಬೇರೆ ಬೇರೆ ಇರುತ್ತೆ. ಅಥವಾ ಬೇರೆ 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 ಸಾಂಗ್ನ ಬೇರೆ ಬೇರೆ ಇದಕ್ಕೆ ಅಪ್ರೋಚ್ ಅಂದರೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಕೆಲವೊಬ್ರು ಸಣ್ಣ ಪುಟ್ಟ ಅದೈದು ಕಮೆಂಟ್ಗಳೆಲ್ಲ ಮಾಡ್ತಾ ಇದ್ರು ಆ ಕಡೆ ಈ ಕಡೆ, ಅವರೆಲ್ಲ ಒಂದ್ಸರಿ ಆ ವಿಡಿಯೋ ನೋಡ್ತಿದ್ದಂಗೆ ಎಲ್ಲ ಅಯ್ಯೋಪ್ಪ ಅಂತ ಸುಮ್ಮನಾಗಿರೋಂಗಿದೆ. ಆಡಿದಾರೆ ಅಂತ ಹಂಗಿದೆ, ಅದು ಪವರ್ ಸಕ್ಕತ್ತಾಗಿದೆ. ಕಾಂಬಿನೇಷನ್ ಬಗ್ಗೆ, ಹಿಟ್ ಕಾಂಬಿನೇಷನ್ ಇದು ಮತ್ತೆ ನಿಮ್ಮದು ಸಂತೋಷ್ ಅವ್ರದ್ದು ಆ್ಯಂಡ್ ಹೊಂಬಾಳೆ ಪ್ರೊಡಕ್ಷನ್, ಸೊ ಈ ಕಾಂಬಿನೇಷನ್ ಬಗ್ಗೆ ಮತ್ತೆ ಇನ್ನೊಂದ್ಸಲ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಹೊಂಬಾಳೆ ಜೊತೆ ಮತ್ತೊಂದು ಪ್ರಾಜೆಕ್ಟ್ ಕೂಡ ನೀವು ಮಾಡ್ತಾ ಇದ್ದೀರಾ. ಇನ್ನು ಹಲವಾರು ಮಾಡ್ತೀವಿ ಬಿಡಿ, ಒಂಥರ ಫೇವ್ರೆಟ್ ಕಾಂಬಿನೇಷನ್. ಸಂತೋಷ್ ಬಂದು ನನಗೊಬ್ಬ ಬ್ರದರ್ ಥರ, ಒಬ್ಬ ತಮ್ಮನ ಥರ ಎಲ್ಲ ಟೈಮಲ್ಲೂ ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂದರೆ ಅದ್ಭುತವಾದ ಟೆಕ್ನಿಷಿಯನ್, ಒಳ್ಳೆ ಒಳ್ಳೆ ಫ್ರೆಂಡ್ ನನಗೆ ವಿಜಯ್ ಸರ್ ಅಷ್ಟೇ, ಅವರು ನನಗೆ ಫ್ಯಾಮಿಲಿ ಥರ. ನನಗೆ ಅವರು ಇವ್ರು ಹೆಂಗೆ ಹೆಂಗೆ ಬ್ರದರ್, ಅವರು ನನಗೊಬ್ಬರು ಬ್ರದರ್ ಥರನೇ. ತುಂಬ ಅವ್ರು ಮಾಡುವಂಥ ಪ್ರತಿ ಪ್ರಾಜೆಕ್ಟ್ಲು ಒಳ್ಳೆಯದಾಗಲಿ ಅಂತ ಹೇಳೋಣ ನಾನೊಬ್ಬ ಅಂತ ಹೇಳ್ಬೋದು. ಓಕೆ, ಧನಂಜಯ್ ಅವರೇ, ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿವರೆಗೂ ಅಭಿನಯಿಸಿದ್ರು, ಯಾವ ಚಿತ್ರ ಬಹಳ ಇಷ್ಟ ನಿಮಗೆ? ತುಂಬ ಸಿನಿಮಾಗಳು ಇಷ್ಟ, ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಅಪ್ಪು ಸಿನಿಮಾ. ಯಾಕೆಂದರೆ ಆಗ್ತಾನೆ ನಾನು ಪಿ ಯು ಸಿ ಎಂಟರ್ ಆಗಿದ್ದಿದ್ದು, ಆ್ಯಂಡ್ ಅವಾಗ ಸ್ವತಂತ್ರ ಸಿಕ್ಕಿತ್ತು ನಾವು ಹೋಗಿ ಸಿನಿಮಾ ನೋಡೋದು ಅಂತ. ಆ ಫಸ್ಟ್ ಸಿನಿಮಾನ ಅಷ್ಟು ಸೆಲೆಬ್ರೇಟ್ ಮಾಡಿಕೊಂಡು ನೋಡಿದ್ವಿ, ಆ ಆ್ಯಟಿಟ್ಯೂಡು ಇದೆಲ್ಲದೂ ತುಂಬ ಇಷ್ಟ. ಡೈಲಾಗು ಭರ್ಜರಿ ಆಗಿತ್ತು ಅದರಲ್ಲಿ, ಈ ಸಖತ್ತಾಗಿ. ನನಗಿನ್ನೂ ಅದೊಂದು ಡೈಲಾಗ್ ಅಂದರೆ ಕಂಪ್ಲೀಟಾಗಿ ನೆನಪಿಲ್ಲ, ಬಟ್ ಚೆನ್ನಾಗಿದೆ. ಈ ಅಂದರೆ ಪೊಲೀಸ್ ಕೇಳೋದು, ಅದು ಸಾವಿರ ಜನ ಬರ್ತಾರೆ ಹೋಗ್ತಾರೆ ಅಂದರೆ ಟ್ರಾನ್ಸ್ಫರ್ ಆಗ್ತಿರುತ್ತೆ, ನಾವು ಲೋಕಲ್ ಇಲ್ಲ ಇರ್ತೀವಿ ನಾವು ಅಂತ. ಅದು ಸಾಕಿ ಆ್ಯಂಡ್ ರಾಜ್ಕುಮಾರ ಒಂದು ವ್ಯಾಲ್ಯೂಸ್ ಜೊತೆ ಇರುತ್ತಲ್ಲ, ಹಂಗಾಗಿ ತುಂಬ ಇಷ್ಟ. ಓಕೆ, ಸೊ ಆ ರೀತಿ ಡೈಲಾಗ್ಗಳು ಇದ್ರಲ್ಲಿ ನಾವು ನೋಡ್ಬೋದಾ ಪಕ್ಕ ಲೋಕಲ್? ಆ್ಯಂಡ್ ಅಫ್ಕೋರ್ಸ್ ಅದೇ ಹೇಳಿದ್ನಲ್ಲ, ಸ್ಟೂಡೆಂಟ್ ಆಗಿ ಮತ್ತೆ ಕಾಣಿಸ್ಕೊಳ್ತಿದ್ದೀರಾ. ಆ್ಯಂಡ್ ವಿ ಹ್ಯಾಪ್, ನೀವು ಹೇಳಿದ್ರೆ ಅದು ಕಂಪ್ಲೀಟ್ಲಿ ಅಲ್ಲ ಅಂತ, ಬಟ್ ನಮಗಂತೂ ಆ ನಿರೀಕ್ಷೆ ಇದೆ. ಸೊ ಆ ರೀತಿ ಡೈಲಾಗ್ಸ್, ಆ ಸ್ಟೂಡೆಂಟ್ ಲುಕ್ ಸಿಕ್ಕಾಬಿಟ್ಟಿದೆ. ಓಕೆ, ಡೈಲಾಗ್ಗಳಿಗೇನೋ ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ. ಹ್ಞೂ, ಒಂದೆರಡು ಡೈಲಾಗ್ ಹೇಳಿ ಅಲ್ಲ. ಇದ್ರಲ್ಲಿ ಹೇಳ್ತಾರಲ್ಲ, ನೀವು ತೇಟ್ ಅಣ್ಣವ್ರ ಥರ ಕಾಣ್ತೀರಂತೆ ಅಮ್ಮ, ಥ್ಯಾಂಕ್ಸ್ ಆದರೆ ನನ್ನನ್ನು ಅಣ್ಣ ಅನ್ಕೋಬೇಡಿ ಅಂತ.
ಬೇಜಾರದ ಡೈಲಾಗ್ ಏನು ಬಿಡ್ತಾನೆ ಇರ್ತಾರೆ ಸಿನಿಮಾದಲ್ಲಿ ಫುಲ್ ಇರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ಶೇಡಲ್ಲಿ ನೀವು ಕಾಣಿಸ್ಕೊಳ್ಳೋದ್ರಿಂದ ವರ್ಕೌಟ್ ಹೇಗೆ ಮಾಡಿದ್ರಿ ಇದಕ್ಕೆ ಅಂತ? ವರ್ಕೌಟ್ ಇಲ್ಲ ಇತ್ತು ಅಫ್ಕೋರ್ಸ್. ಏನು ದಿನ ನಾನು ಹೇಳೋದು ಅದನ್ನು ಈ ಕ್ಯಾರೆಕ್ಟ್ರಿಗೆ ಪ್ರಿಪೇರ್ ಆಗ್ತಿದ್ದೀವಿ ಆ ಕ್ಯಾರೆಕ್ಟ್ರಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾರೆಕ್ಟರ್ ಜನರಲ್ ಕ್ಯಾರೆಕ್ಟರ್ ಇತ್ತಲ್ಲ ಅದಕ್ಕೆ ದಿನ ಪ್ರಿಪೇರ್ ಆಗಬೇಕು, ತುಂಬ ಒಳ್ಳೆಯದು. ಕೀಪ್ ಯುವರ್ ಸೆಲ್ಫ್ ಫಿಟ್. ನಾನು ಇದನ್ನ ಯಾಕೆ ಇಷ್ಟು ಕ್ಲಿಯರಾಗಿ ಹೇಳ್ತಿದ್ದೀನಿ ಅಂದರೆ ನನಗೆ ಊಟ ಆದರೂ ತುಂಬ ಇಷ್ಟ. ಸೊ ಹಾಗಾಗಿ ದಿನ ನನ್ನ ಮೇಲೆ ನಾನು ಫೈಟ್ ಮಾಡ್ಕೊತಾನೆ ಇರ್ತೀನಿ. ದಿನ ಏನಾದರೂ ಮಾಡಿ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಒಂದಷ್ಟು ಗ್ರಾಮ್ಸ್ ಕಡಿಮೆ ಆಗ್ಬೋದಾ. ಸಡನ್ನಾಗಿ ವೀಕೆಂಡ್ ಬಂದನ ದಪ್ಪ ಬಿಡ್ತೀನಿ, ತಿರ್ಗಾ ಸಣ್ಣಾಗಿ ಶುರು ಆಗೋಗ್ತೀನಿ. ಸೊ ಹಾಗಾಗಿ ನನ್ನ ಮೇಲೆ ನಾನು ಕಾಂಪಿಟೇಷನ್ ಮಾಡ್ತೀನಿ ಇರ್ತೀನಿ. ಬಟ್ ಇದರ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಫ್ರೇಮ್ ಮಾತ್ರ ಒಂದು ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು ಅಷ್ಟೇನೆ. ಓಕೆ. ಸೊ ಪುನೀತ್ ಸರ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಗುಗೇನು ಕೊರತೆ ಇರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲದ್ರ ಬಗ್ಗೆನೂ ಅದೊಂದು ಹೆಲ್ದಿ ಮಾತು ಅಥವಾ ಆ ನಗು ಖಂಡಿತ ತುಂಬಿರುತ್ತೆ. ಸೆಟ್ಟಲ್ಲಿ ಹೇಗಿರುತ್ತೆ? ಅದೇ ನನ್ನವರು ಕೋಪ ಮಾಡ್ಕೊಂಡಿರೋದು ಬೇಜಾರಲ್ಲಿರೋದೆಲ್ಲ ನಾನು ನೋಡೇ ಇಲ್ಲ. ನಾನು ಎಷ್ಟೊತ್ತು ನೋಡಿದ್ದೀನಿ ಅಷ್ಟೊತ್ತು. ಅವ್ರು ಮಾತು ಶುರು ಮಾಡೇ ನಗ್ತಾನೆ ಮಾತು ಶುರು ಮಾಡ್ತಾರೆ, ಅಷ್ಟು ಎಂಜಾಯ್ ಮಾಡ್ಕೊಂಡೇ ಮಾತು ಶುರು ಮಾಡ್ತಾರೆ. ಆ್ಯಂಡ್ ಈವನ್ ಎಕ್ಸ್ಪೀರಿಯೆನ್ಸ್ಗಳನ್ನ ಹಂಚ್ಕೋಬೇಕಾದ್ರೂ ಅಷ್ಟೇ ತುಂಬ ಹ್ಯೂಮರಸ್ ಆಗಿ ತುಂಬ ಒಳ್ಳೊಳ್ಳೆ ಮೊಮೆಂಟ್ಸ್ನ ಹಂಚಿಕೊಂಡು. ಆ್ಯಂಡ್ ಇವಾಗ ಫುಡ್ಡಿ ಅಂತ ಹೇಳಿದ್ರು, ಅವರು ಜಗತ್ತಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲೆಲ್ಲಿ ಊಟ ಮಾಡಿದ್ದಾರೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ವೆರಿ ರಿಚ್ ಎಕ್ಸ್ಪೀರಿಯೆನ್ಸ್ ಅದು. ಓಕೆ. ಅಂದರೆ ಹೌದಪ್ಪ ಹಿಂಗೆ 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 ಒಂದ್ಸರಿ ನೋಡಬೇಕು, ಹಿಂಗೆ ಹೋಗಬೇಕು, ಅಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಅಂದರೆ ಒಂದು ರೀತಿ ಕಾಲೇಜಿಗೆ ಹಿಂಗೆ ಹೋಗಿ ಹಿಂಗೆ ಬರೋಂಗಾಗತ್ತಾ ಅವ್ರ ಜೊತೆ ಮಾತಾಡಿದ್ರೆ? ಎಲ್ಲ ಕಡೆ ಹೋಗ್ಬೋದು. ಓಕೆ. ಕಾಸ್ಟ್ಯೂಮ್ಸ್ ನೋಡಿದಾಗ ಇಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ಡಿಫ್ರೆಂಟ್. ಪ್ರತಿಯೊಂದು ಫ್ರೇಮಲ್ಲೂ ಒಂದೊಂದು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಲುಕ್ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಓವರಾಲ್ ಲುಕ್ ವೈಸ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಅಫ್ಕೋರ್ಸ್ ಬಟ್ಟೆ ಡಿಸೈನ್ ಮಾಡಿದ್ರು ಬಂದು ಯೋಗಿ, ಆ ನಂತರ ಆ ಕ್ಯಾರೆಕ್ಟರ್ ಹೀಗಿರಬೇಕು ಆ ಥರ ಬಟ್ಟೆಗಳಿರಬೇಕು ಅಂತ ಹೇಳಿದ್ರು ನಮ್ಮ ಡೈರೆಕ್ಟ್ರು. ಅದಾದಮೇಲೆ ನನ್ನ ಚೆನ್ನಾಗಿ ಕಾಣಿಸೋ ಕಾರಣ ಬಂದುಬಿಟ್ಟು ನನ್ನ ಮೇಕಪ್ ಆರ್ಟಿಸ್ಟು, ನನ್ನ ಹೇರ್ ಸ್ಟೈಲಿಸ್ಟ್ ಅವರೆಲ್ಲ ಸೇರಿದ್ರೆ ನಾವು ಚೆನ್ನಾಗಿ ಹಂಗೆ ಆ ರೀತಿಯಲ್ಲಿ ಚೆನ್ನಾಗಿ ಕಾಣೋಕ್ಕಾಗುತ್ತೆ ಅಂದರೆ ಆ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ. ಸೊ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ದಟ್ ಲೈಟ್ ಬಿಯರ್ಡ್ ಲುಕ್, ಒಂದು ರೀತಿ ಒಂದು ಮಾಸ್ ಲುಕ್ ಕೊಟ್ಟಿದೆ. ಸುಮ್ಮನೆ ಕರೋನಾ ಟೈಮ್ ಕೆಲಸ ಇರಲಿಲ್ಲ ಅಂತ ಬಿಟ್ಟಿದ್ದು, ಅದು ಸುಮ್ಮನೆ ಹಂಗೆ ಬಿಟ್ಟಿದ್ದು. ಅವಾಗ ಸರಿ ಮದ್ ಮಧ್ಯ ಒಂದು ಚುಚ್ಚು ಟ್ರಿಮ್ ಗಿಮ್ ಎಲ್ಲ ಮಾಡ್ತಾ ಇದ್ದೆ, ಬಂತರ ಸಂತೋಷ ಸಾರ್ ಹಿಂಗೆ ಸಾಂಗ್ ಮಾಡ್ಬಿಡ್ನಾದ್ರೆ ಓಕೆ ಬಾಸ್ ಹಿಂಗೆ ಅದು ರೆಡಿ ಅಂತ ಹೋಗಿ ಹಂಗೆ ಸಾಂಗ್ ಮಾಡ್ಬಿಟ್ವಿ. ಓಕೆ. ನೆಕ್ಸ್ಟ್ ನಾಯಕಿ ಪಾತ್ರದ ಬಗ್ಗೆ ನಾವು ಮಾತನಾಡಬೇಕು. ಶೈಶಾ. ಶೈಶಾ ಹಿಂಗೆ ಏನಾಗಿ ಅವ್ರು ಕಾಣಿಸ್ಕೊಂಡಿದ್ದಾರೆ? ನನಗೆ ಆ್ಯಕ್ಚುಲಿ ಪರಿಚಯ ಆಯ್ತು, ಎರಡು ಮೂರು ಸಲ ಮೀಟ್ ಮಾಡಿದ್ದೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ. ಅದಾದಮೇಲೆ ನಮ್ಮ ಸಿನಿಮಾ ಶೂಟಿಂಗಲ್ಲೇ ಮೀಟ್ ಮಾಡಿದ್ದು. ಅದ್ಭುತವಾದ ಡಾನ್ಸರ್, ಶಿ ಇಸ್ ಅ ವೆರಿ ವೆರಿ ಗುಡ್ ಡಾನ್ಸರ್ ಆ್ಯಂಡ್ ಒಳ್ಳೆ ಹುಡುಗಿ, ವೆರಿ ಗುಡ್ ಆ್ಯಕ್ಟ್ರೆಸ್. ವಯಸ್ಸು ಪ್ರಕಾರ ನನ್ನ ಆಲ್ಮೋಸ್ಟ್ ನನ್ನ ಅರ್ಧ ವಯಸ್ಸು ಇರ್ಬೋದು ಅಥವಾ ನನಗಿಂತ ಒಂದು 20 ವರ್ಷ ಒಂದು 10-20 ವರ್ಷ ಚಿಕ್ಕವಳಿರ್ಬೋದು. ಬಟ್ ತುಂಬ ಒಳ್ಳೆ ಹುಡುಗಿ, ವೆರಿ ನೈಸ್ ಗರ್ಲ್. ಸೊ ಸಿನಿಮಾದ ಕಂಟೆಂಟಿಗೆ ಬರೋದಾದರೆ ಅಫ್ಕೋರ್ಸ್ ಯುವರತ್ನ ಅನ್ನೋದು ನಮಗೆ ಎಜುಕೇಷನ್ ಇಂಡಸ್ಟ್ರಿಯಲ್ಲಿ ಅದ್ರ ಬೇಸ್ ಇರುತ್ತೆ ಅಂತ ಗೊತ್ತು. ಆದರೆ ಏನನ್ನ ನೋಡಬಹುದಾಗಿದೆ ನಾವು, ಏನೊಂದು ಒಳ್ಳೆ ವಿಷಯಗಳನ್ನ ಹೇಳುವಂತ ಒಂದು ಸಿನಿಮಾ ಅಂತ ನನಗೆ ಅನ್ಸುತ್ತೆ. ಸಾಕಷ್ಟು ವಿಷಯಗಳಿಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ಸಂತೋಷ ಸ್ಕ್ರೀನ್ ಪ್ಲೇ ಕೂಡ ಮಾಡಿದ್ದಾರೆ. 100% ಏನಂದ್ರೆ ಮಾಡೋ ಅಂತ ಸಿನಿಮಾದಲ್ಲಿ ಎಲ್ಲರಿಗೂ ಇರೋ ಒಂದೇ ವಿಷಯ ಏನಂದ್ರೆ ಕುಟುಂಬದಲ್ಲಿ ಎಲ್ಲರೂ ಬಂದು ಕೂತ್ಕೊಂಡು ಖುಷಿ ತಗೊಂಡು ಮಜಾ ತಗೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಸಿನಿಮಾ 2.5 ಗಂಟೆ ಥಿಯೇಟ್ರಲ್ಲಿ ನೋಡಕ್ ಬಂದಾಗ ನಿಮ್ಮ ಅಲ್ಟ್ರಾ ಕ್ರಿಯೇಟಿವಿಟಿ, ನಿಮ್ಮ ಅಲ್ಟ್ರಾ ಇದು ಹಂಗೆ ಹಿಂಗೆ ಅಂತ ಏನೂ ನೋಡಕ್ ಬರಲ್ಲ. ಅವನಿಗೆಲ್ಲ ಮರೆತು ಖುಷಿ ಪಟ್ಕೊಂಡು ಒಂದಷ್ಟು ಏನನ್ನ ಸೋಷಿಯಲ್ ಮೆಸೇಜ್ ಮೈಂಡಿಗೆ ತೊಗೊಬೇಕು ಅಷ್ಟನ್ನು ಮಾತ್ರ ತೊಗೊಂಡು ಹೋಗ್ಬೇಕು. ಅದಷ್ಟು ಕಂಟೆಂಟ್ ಇದೆ ಅಂತ ನನ್ನ ಫೀಲಿಂಗು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ವಂಡರ್ಫುಲ್. ಸೊ ಧನಂಜಯ್, ನಿಮ್ಮ ಇಬ್ಬರದು ಫೈಟ್ ಸೀನ್ ಏನಾದರೂ ಇದೆಯಾ? ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ತಪ್ಪು ಅನ್ಸುತ್ತೆ. ಫೈಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಒಂದೊಂದು ಫೈಟ್ದೂ. ಐ ಥಿಂಕ್ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ತುಂಬಾ ರೋಮಾಂಚನ ಆಗುವಂತ ಸಿಚುವೇಶನ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಫೈಟ್ ಡಿಸೈನ್ ಆಗಿರೋದು ತುಂಬಾ ಚೆನ್ನಾಗಿದೆ. ಸೊ ನಾನು ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ಇಡೀ ಸಿನಿಮಾನ ಕೂತ್ಕೊಂಡು ನೋಡಕ್ಕೆ. ವಂಡರ್ಫುಲ್. ಓಕೆ. ಸೊ ಡಾಲಿ, ಕೊನೆಯದಾಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ, ನಾವೇನು ನಿರೀಕ್ಷೆ ಮಾಡಬಹುದು ಅಂತ? ಯುವರತ್ನ ಟೈಟ್ಲ್ ಹೇಳ್ದಂಗೆ ನಿಜವಾಗ್ಲೂ ಒಂದು ರತ್ನ. ಅದು ತುಂಬ ಜನ ಅಂದರೆ ತುಂಬ ಸ್ಟೂಡೆಂಟ್ಸ್ಗಳನ್ನೂ ಯುವರತ್ನಗಳು ಅಂತ ಕರಿಬೋದು. ಸೊ ಎಲ್ಲ ಯುವರತ್ನಗಳಿಗೂ ಒಂದು ಅದ್ಭುತವಾದ ಮೆಸೇಜ್ ಇರೋ ಅಂಥ
ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕುಟುಂಬ ಸಮೇತರಾಗಿ ನೋಡ್ಬೋದು ಆ್ಯಂಡ್ ಅಪ್ಪು ಸರ್ ಅಭಿಮಾನಿಗಳಾಗಿ ಹಬ್ಬ ಮಾಡ್ಬೋದು ಸಿನಿಮಾದಲ್ಲಿ, ಅಷ್ಟು ವಿಷಯಗಳಿದೆ. ಸೊ ಆರಾಮಾಗಿ ಬಂದು ಕುಟುಂಬ ಸಮೇತರಾಗಿ ಸಿನಿಮಾ ನೋಡಿ, ಖಂಡಿತ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಾನು ಈಗಾಗಲೇ ಹೇಳಿದ ಹಾಗೆ ಹಬ್ಬನೇ, ಆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ವಿಲ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ನಿರ್ದೇಶಕರಾದಂತಹ ಸಂತೋಷ್ ಆನಂದರಾಮ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಈ ಸಿನಿಮಾದ ಮತ್ತಷ್ಟು ವಿಶೇಷ ನಿಮ್ಮ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.